ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ ಒಂದು ಆಂಗ್ಲೋ ಮರಾಠ್ ಯುದ್ಧಗಳು ಆಂಗ್ಲೋ ಮರಾಠ್ ಯುದ್ಧಗಳು ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ ಆಂಗ್ಲೋ ಸಿಖ್ ಯುದ್ಧಗಳು ದತ್ತು ಮಕ್ಕಳ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಬ್ರಿಟಿಷರು ಕರ್ನಾಟಕ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಿಗಾಗಿ ನಿಲ್ಲದಂತೆ ಮಾಡಿದರು ಬ್ರಿಟಿಷರು ಕರ್ನಾಟಕ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳುಗಳಾಗಿ ನಿಲ್ಲದಂತೆ ಮಾಡಿದರು ತಮಗೆ ಯಾರು ಅವರ ವಿರುದ್ಧವಾಗಿ ಯಾರೋ ಒಬ್ಬ ಯುರೋಪಿಯನ್ನರು ನಿಲ್ಲದಂತೆ ಮಾಡಿದರು ಪ್ಲಾಸಿ ಮತ್ತು ಬಕ್ಸರ್ ಕದನಗಳ ಮೂಲಕ ಬಂಗಾಳ ಪ್ರಾಂತದ ಮೇಲೆ ಸಂಪೂರ್ಣ ರಾಜಕೀಯ ನಿಯಂತ್ರಣವನ್ನು ಸಾಧಿಸಿದರು ಬ್ರಿಟಿಷರು ಪ್ಲಾಸಿ ಮತ್ತು ಈ ಬಕ್ಸರ್ ಕದನಗಳ ಮೂಲಕ ಬಂಗಾಳ ಪ್ರಾಂತದ ಮೇಲೆ ಸಂಪೂರ್ಣ ಒಂದು ರಾಜಕೀಯ ನಿಯಂತ್ರಣವನ್ನು ಸಾಧಿಸಿದರು ಹದಿನೇಳುನೂರ ಅರವತ್ತೈದರ ಹೊತ್ತಿಗೆ ಬಹುತೇಕ ಪೂರ್ವ ಭಾಗದ ಭಾರತದ ಮೇಲೆ ಪ್ರಭುತ್ವ ಸಾಧಿಸಿದರು ಬಹುತೇಕ ಪೂರ್ವ ಭಾಗದ ಭಾರತದ ಮೇಲೆ ಪ್ರಭುತ್ವವನ್ನು ಸಾಧಿಸಿದರು ಯಾವಾಗಂದರೆ ಹದಿನಾರುನೂರ ಅರವತ್ತೈದರ ಹೊತ್ತಿಗೆ ಈ ಬ್ರಿಟಿಷರು ಪೂರ್ವ ಭಾಗದ ಭಾರತದ ಮೇಲೆ ಒಂದು ಬಹುತೇಕ ಪ್ರಭುತ್ವವನ್ನು ಸಾಧಿಸಿದರು ಆದರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲರಾಗಿದ್ದ ಕಾರಣ ಅವರ ಆಟೋಪ ಬಂಗಾಳ ಮತ್ತು ಬೊಂಬೈ ಬೊಂಬೈಗೆ ಸೀಮಿತಗೊಂಡಿತು ಅವರ ಆಡಳಿತ ಬಂಗಾಳ ಮತ್ತು ಬೊಂಬೈಗೆ ಸೀಮಿತಗೊಂಡಿತು ಯಾಕಂದರೆ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲರಾಗಿದ್ದ ಕಾರಣ ಅವರು ಬಂಗಾಳ ಬೊಂಬೈಗೆ ಸೀಮಿತಗೊಂಡಿದ್ದರು ಬ್ರಿಟಿಷರ ಮುಂದಿನ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದವರು ಮರಾಠ ಪೇಶ್ವೆಗಳು ಬ್ರಿಟಿಷರ ಮುನ್ ಅವರ ಸಾಮ್ರಾಜ್ಯದ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದವರಂದರೆ ಈ ಮರಾಠ ಪೇಶ್ವೆಗಳು ಮೈಸೂರು ಸಂಸ್ಥಾನದಲ್ಲಿದ್ದ ಅಧಿಕಾರಕ್ಕೆ ಬಂದಂಥ ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ ಈ ಬ್ರಿಟಿಷರ ಒಂದು ಆಡಳಿತ ಅವರ ರಾಜಕೀಯ ವಿಸ್ತರಣಾ ನೀತಿಗೆ ರಾಜ್ಯ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದವರು ಮರಾಠ ಪೇಶ್ವೆಗಳು ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರಕ್ಕೆ ಬಂದಂತ ಬಂದಿರುವಂತಹ ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ ಇವರ ನಂತರ ವಾಯುವ್ಯ ಭಾರತದಲ್ಲಿ ಸಿಖ್ಖರು ವಾಯುವ್ಯ ಭಾರತದಲ್ಲಿ ಸಿಖ್ಖರು ಪ್ರಬಲ ವಿರೋಧಿಗಳಾದರು ವಾಯುವ್ಯ ಭಾರತದಲ್ಲಿ ಈ ವಾಯುವ್ಯ ಭಾರತದಲ್ಲಿ ಬ್ರಿಟಿಷರಿಗೆ ವಿರುದ್ಧವಾಗಿದ್ದವರು ಯಾರಪ್ಪ ಅಂತಂದರೆ ಸಿಖ್ಖರು ವಾಯುವ್ಯ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಮೈಸೂರುನ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಪಶ್ಚಿಮ ಭಾಗದಲ್ಲಿ ಮರಾಠ ಪೇಶಗಳು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಈ ಹತ್ತೊಂಬತ್ತನೇ ಶತಮಾನದ ಆರಂಭದ ದಶಕಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದ ರಣಜಿತ್ ಸಿಂಗನು ಸಿಖ್ಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದನು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ವರ್ಧಮಾನಕ್ಕೆ ಪ್ರವರ್ಧಮಾನಕ್ಕೆ ಬಂದ ರಣಜಿತ್ ಸಿಂಗ್ ಸಿಖ್ಖರನ್ನು ಸಂಘಟಿಸುವಲ್ಲಿ ಒಟ್ಟುಗೂಡಿಸುವಲ್ಲಿ ಯಶಸ್ವಿಯಾದನು ಈ ಬ್ರಿಟಿಷರ ಮುಂದಿನ ಒಂದು ವಿಸ್ತರಣ ನೀತಿಗೆ ಅಡ್ಡಿಯಾಗಿದ್ದವರು ಮರಾಠಿ ಪೇಶ್ವೆಗಳು ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರಕ್ಕೆ ಬಂದ ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ ಇವರ ನಂತರ ವಾಯುವ್ಯ ಭಾರತದಲ್ಲಿ ಸಿಖ್ಖರ ಪ್ರಬಲ ವಿರೋಧಿಗಳಿದ್ದ ವಿರೋಧಿಗಳಾದರು ಸಿಖ್ಖರು ಹತ್ತೊಂಬತ್ತನೇ ಶತಮಾನದ ಆರಂಭದ ದಶಕಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದ ರಣಜಿತ್ ಸಿಂಗನು ಸಿಖ್ಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದನು ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಹದಿನೆಂಟನೇ ಶತಮಾನದ ಮಧ್ಯಭಾಗದಿಂದ ಹತ್ತೊಂಬತ್ತನೇ ಶತಮಾನದ ಮಧ್ಯಂತರದವರೆಗೂ ಮೇಲಿನ ಮೇಲೆ ಅನೇಕ ಯುದ್ಧಗಳನ್ನು ಕೈಗೊಂಡರು ಈ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಮಾಡುವುದಕ್ಕಾಗಿ ಹದಿನೆಂಟನೇ ಶತಮಾನದ ಮಧ್ಯ ಭಾಗದಿಂದ ಹತ್ತೊಂಬತ್ತನೇ ಶತಮಾನದ ಮಧ್ಯಂತರವರೆಗೂ ಮೇಲಿಂದ ಮೇಲೆ ಅನೇಕ ಯುದ್ಧಗಳನ್ನು ಕೈಗೊಂಡರು ಅಂತೆಯೇ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತ ಮಕ್ಕಳಿಗೆ ಉತ್ತರಾಧಿಕಾರದ ಕೆಲ ನೀತಿಗಳು ಅಳವಡಿಸಿಕೊಳ್ಳುವ ಮೂಲಕ ಉಪಾಯವಾಗಿಯೂ ಭಾರತೀಯ ರಾಜ್ಯಗಳನ್ನು ಕಬಳಿಸಿದರು ಅವರು ಒಂದು ಸಹಾಯಕ ಸೈನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದಲ್ಲಿ ಹಾಕಿಲ್ಲ ಅನ್ನುವಂಥ ನೀತಿಗಳು ಅಳವಡಿಸಿಕೊಳ್ಳುವ ಮೂಲಕ ಉಪಾಯವಾಗಿ ಭಾರತೀಯ ರಾಜ್ಯಗಳನ್ನು ಅವರು ಕಬಳಿಸಿದರು ಈ ಅವಧಿಯಲ್ಲಿ ಬ್ರಿಟಿಷರು ಭಾರತದ ದಕ್ಷಿಣ ಪಶ್ಚಿಮ ವಾಯುವ್ಯ ಭಾಗಗಳಲ್ಲಿ ನಡೆಸಿದ ಯುದ್ಧಗಳಲ್ಲಿ ಮೂರು ಆಂಗ್ಲೋ ಮರಾಠ್ ಯುದ್ಧಗಳು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ಎರಡು ಆಂಗ್ಲೋ ಸಿಖ್ ಯುದ್ಧಗಳು ಸೇರಿವೆ ಮೈಸೂರು ಯುದ್ಧಗಳನ್ನು ನಾಲ್ಕನೇ ಪಾಠದಲ್ಲಿ ಚರ್ಚಿಸಲಾಗಿರುವುದರಿಂದ ಇಲ್ಲಿ ಬ್ರಿಟಿಷ್ ನಡೆಸಿದ ಮರಾಠ ಮತ್ತು ಸಿಖ್ ಯುದ್ಧಗಳನ್ನು ತಿಳಿಯೋಣ ಈ ಆಂಗ್ಲೋ ಮರಾಠಿ ಯುದ್ಧಗಳ ಬಗ್ಗೆ ನೋಡೋಣ ಮೊದಲನೇ ಆಂಗ್ಲೋ ಮರಾಠಿ ಯುದ್ಧ ಮೊದಲನೇ ಆಂಗ್ಲೋ ಮರಾಠಿ ಯುದ್ಧ ಹದಿನೇಳುನೂರ ಎಪ್ಪತ್ತೈದರಿಂದ ಹದಿನೇಳುನೂರ ಎಂಬತ್ತೆರಡರವರೆಗೆ ನಡೆಯಿತು ಮೊದಲನೇ ಆಂಗ್ಲೋ ಮರಾಠಿ ಯುದ್ಧ ಹದಿನೇಳುನೂರ ಎಪ್ಪತ್ತೈದರಿಂದ ಹದಿನೇಳುನೂರ ಎಂಬತ್ತೆರಡರವರೆಗೆ ನಡೆಯಿತು ಓಕೆ ಮೊದಲನೇ ಆಂಗ್ಲೋ ಮರಾಠಿ ಯುದ್ಧ ಎಲ್ಲಿಂದ ಎಲ್ಲಿವರೆಗೆ ನಡೀತು ಅಂತಂದರೆ ಮೊದಲನೇ ಆಂಗ್ಲೋ ಮರಾಠಿ ಯುದ್ಧ ಹದಿನೇಳುನೂರ ಎಪ್ಪತ್ತೈದರಿಂದ ಹದಿನೇಳುನೂರ ಎಂಬತ್ತೆರಡರವರೆಗೆ ನಡೆಯಿತು ಬಾಕ್ಸರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶ್ರಯದಲ್ಲಿದ್ದ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಅಲಂ ಈ ಎರಡನೇ ಶಾ ಅಲಂನನ್ನು ಮರಾಠರು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನದಲ್ಲಿ ಕುರುಳ್ಳೇರಿಸಿದರು ಕೂಡಿಸಿದರು ಓಕೆ ಬಾಕ್ಸರ್ ಕದನದಲ್ಲಿ ಸೋತಿರುವಂತಹ ಬ್ರಿಟಿಷರ ಆಶಯದಲ್ಲಿದ್ದಂಥ ಈ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಅಲಮನನ್ನು ಮರಾಠರು ಏನ್ಮಾಡ್ತಾರೆ ಮತ್ತೆ ಅವನನ್ನು ಕರೆತಂದು ದೆಹಲಿಯ ಸಿಂಹಾಸನದ ಮೇಲೆ ಕೂಡಿಸ್ತಾರೆ ಚಕ್ರವರ್ತಿಯು ಮೊದಲು ಬ್ರಿಟಿಷರಿಗೆ ನೀಡಿದ ಕೋರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಬಿಟ್ಟುಕೊಟ್ಟನು ಈ ಮೊಘಲ್ ಚಕ್ರವರ್ತಿ ಏನು ಮಾಡ್ತಾನೆ ಮೊದಲು ಬ್ರಿಟಿಷರಿಗೆ ನೀಡಿದಂಥ ಈ ಕೋರಾ ಮತ್ತು ಅಲಹಾಬಾದ್ ಪ್ರಾಂತ್ಯಗಳನ್ನು ಈ ಮರಾಠರಿಗೆ ಕೊಡ್ತಾನೆ ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವ ಮನೆ ಮಾಡಿತು ಮರಾಠರ ಬಲಿಷ್ಠ ಪೇಶ್ವೆ ಮಾಧವರಾವ್ ಇದೇ ಸಮಯದಲ್ಲಿ ತೀರ್ಕೊಂಡಿದ್ದು ಮರಾಠರಿಗೆ ತುಂಬಲಾರದ ನಷ್ಟವಾಯಿತು ಇಂಥ ಒಂದು ಸಮಯದಲ್ಲಿ ಬ್ರಿಟಿಷ್ ಮತ್ತು ಮರಾಠರ ನಡುವೆ ಒಂದು ಶತ್ರುತ್ವ ಬೆಳೆದಂಥ ಸಮಯದಲ್ಲಿ ಈ ಮರಾಠರ ಬಲಿಷ್ಠ ಪೇಶ್ವೆಯಾಗಿರ್ತಕ್ಕಂಥ ಮಾಧವರಾವ್ ಪೇಶ್ವೆ ಮಾಧವರಾವ್ ಇದೇ ಸಮಯದಲ್ಲಿ ಅವರು ತೀರ್ಕೊಂಡಿದ್ದು ಮರಾಠರಿಗೆ ತುಂಬಲಾರದ ನಷ್ಟವಾಯಿತು ಪೇಶ್ವೆಯ ಸ್ಥಾನಕ್ಕೆ ಅವನ ತಮ್ಮ ನಾರಾಯಣರಾವ್ ಬಂದನಾದರೂ ಅವನನ್ನು ಅವನ ಚಿಕ್ಕಪ್ಪ ರಾಘೋಬ ರಘುನಾಥರಾವ್ನು ಕೊಲೆ ಮಾಡಿದನು ಇದರಿಂದ ಪೇಶ್ವೆ ಸ್ಥಾನಕ್ಕೆ ಇದರಿಂದ ಪೇಶ್ವೆ ಸ್ಥಾನಕ್ಕೆ ಕಲಹ ಏರ್ಪಟ್ಟಿತ್ತು ನಾನಾ ಫಡ್ನವೀಸ್ ನೇತೃತ್ವದಲ್ಲಿ ಪೇಶ್ವೆ ಸ್ಥಾನದ ಆಕಾಂಕ್ಷಿಯಾಗಿರತಕ್ಕಂಥ ರಘೋಬನ ಬದಲು ಈ ರಘುನಾಥ ರಾಯನ ಬದಲು ನಾರಾಯಣರಾಯ್ ನಾರಾಯಣ್ ರಾಯನ ಮಗ ಎರಡನೇ ಮಾಧವರಾವ್ಗೆ ಮರಾಠ ಒಕ್ಕೂಟ ಒಕ್ಕೂಟವು ಪಟ್ಟಕಟ್ಟಿತು ಓಕೆ ಈ ನಾನಾ ಫಡ್ನವೀಸ್ನ ನೇತೃತ್ವದಲ್ಲಿ ಪೇಶ್ವೆ ಸ್ಥಾನಕ್ಕೆ ಆಕಾಂಕ್ಷಿಯಾಗಿರ್ತಕ್ಕಂಥ ಈ ರಘೋಬನ ಬದಲು ನಾರಾಯಣರಾಯನ ಮಗ ಆಗಿರತಕ್ಕಂಥ ಎರಡನೇ ಮಾಧವರಾವ್ ಎರಡನೇ ಮಾಧವರಾವ್ಗೆ ಮರಾಠ್ ಒಕ್ಕೂಟ ಪೇಶ್ವೆ ಕಟ್ಟಿತು ಮರಾಠ ಮನತನಗಳಿಂದ ನಿರೀಕ್ಷಿತ ಬೆಂಬಲ ಸಿಗದ ರಘೋಬನು ರಾಯನು ಬ್ರಿಟಿಷರ ಬೆಂಬಲವನ್ನು ಕೋರಿದ ಇವನು ಕೋಪಿಸ್ಕೊಡ್ತಾನೆ ಇವನಿಗೆ ಇವನು ಏನು ಮಾಡ್ತಾನೆ ರಘೋಬ ಬ್ರಿಟಿಷರವನ್ನು ಬೆಂಬಲವನ್ನು ಕೋರುತ್ತಾನೆ ಬ್ರಿಟಿಷರು ಈ ಸಂದರ್ಭವನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ಳಲು ಯೋಚಿಸಿದರು ಬ್ರಿಟಿಷರು ಮತ್ತು ಮರಾಠ ಒಕ್ಕೂಟಗಳ ನಡುವೆ ಹದಿನೇಳುನೂರ ಎಪ್ಪತ್ತೈದರಿಂದ ಹದಿನೇಳುನೂರ ಎಂಬತ್ತೆರಡರವರೆಗೆ ನಡೆದ ಈ ದೀರ್ಘ ಯುದ್ಧದಲ್ಲಿ ಮರಾಠರು ಪ್ರಾರಂಭಿಕ ಹೆಸನ್ನು ಯಶಸ್ಸನ್ನು ಸಾಧಿಸಿದರೂ ಅಂತಿಮವಾಗಿ ಅಹಮದಾಬಾದನ್ನು ಕಳೆದುಕೊಂಡರು ಒಂದನೇ ಮರಾಠ ಯುದ್ಧದಲ್ಲಿ ಈ ಮರಾಠರು ಅಹಮದಾಬಾದನ್ನು ಕಳೆದುಕೊಂಡರು ಮರಾಠ್ ಒಕ್ಕೂಟವು ಯುದ್ಧ ಮುಂದುವರಿಸಲಾಗದೆ ಬ್ರಿಟಿಷರೊಂದಿಗೆ ಸಾಲ್ಬಾಯ್ ಒಪ್ಪಂದವನ್ನು ಮಾಡಿಕೊಂಡರು ಸಾಲ್ಬಾಯ್ ಒಪ್ಪಂದವನ್ನು ಮಾಡಿಕೊಂಡರು ಎರಡನೇ ಮಾಧವರಾವ್ನನ್ನು ಪೇಶ್ವೆಯಾಗಿ ನೇಮಿಸಲಾಯಿತು ಬ್ರಿಟಿಷರು ಮತ್ತು ಮರಾಠ ನಡುವೆ ಮೊದಲನೇ ಆಂಗ್ಲೋ ಮರಾಠಿ ಯುದ್ಧದಲ್ಲಿ ಮರಾಠರು ಸೋತ ನಂತರ ಬ್ರಿಟಿಷರೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ ಆ ಒಪ್ಪಂದದ ಹೆಸರು ಅಂದರೆ ಸಾಲ್ಬಾಯ್ ಒಪ್ಪಂದ ಒಪ್ಪಂದದ ಹೆಸರು ಅಂದರೆ ಸಾಲ್ಬಾಯ್ ಒಪ್ಪಂದ ವೆಲ್ಲೆಸ್ಲಿ ನೂರ ತೊಂಬತ್ತೆಂಟರಿಂದ ಹದಿನೆಂಟುನೂರ ಐದು ಲಾರ್ಡ್ ವೆಲ್ಲೆಸ್ಲಿ ಮತ್ತು ಸಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ ಮತ್ತು ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿಯು ಗವರ್ನರ್ ಜನರಲ್ ಆಗಿ ಬಂದ ನಂತರ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಯು ದೊಡ್ಡ ಪ್ರಮಾಣದಲ್ಲಾಯಿತು ಲಾರ್ಡ್ ವೆಲ್ಲೆಸ್ಲಿ ಈ ಲಾರ್ಡ್ ವೆಲ್ಲೆಸ್ಲಿ ಅಂತಕ್ಕಂಥವನು ಬ್ರಿಟಿಷರ ಗವರ್ನರ್ ಜನರಲ್ ಆಗಿ ಬಂದ ನಂತರ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆ ಅಂತಕ್ಕಂಥದ್ದು ದೊಡ್ಡ ಪ್ರಮಾಣದಲ್ಲಿ ಆಯಿತು ಇವನ ಆಗಮನದ ಹೊತ್ತಿಗೆ ಬಲಿಷ್ಠ ಮರಾಠ್ ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿದ್ದವು ಈ ಲಾರ್ಡ್ ವೆಲ್ಲೆಸ್ಲಿ ಗವರ್ನರ್ ಜನರಲ್ ಆಗಿ ಆಗಮನವಾದ ಹೊತ್ತಿಗೆ ಆ ಸಂದರ್ಭದ ಸಂದರ್ಭದಲ್ಲಿ ಬಲಿಷ್ಠವಾಗಿರತಕ್ಕಂಥ ಮರಾಠ ಸಾಮ್ರಾಜ್ಯ ಮತ್ತು ಮೈಸೂರು ಸಾಮ್ರಾಜ್ಯಗಳು ದುರ್ಬಲಗೊಂಡಿದ್ದವು ವಿಸ್ತರಣಾ ನೀತಿಗೆ ಅನುಕೂಲಕರವಾಗಿತ್ತು ಆಗ ಬ್ರಿಟಿಷರಿಗೆ ಅವರ ಸಾಮ್ರಾಜ್ಯ ವಿಸ್ತರಣದ ನೀತಿಗೆ ಅನುಕೂಲಕರವಾಗಿತ್ತು ಈ ಗುರಿಯನ್ನು ಸಾಧಿಸಲು ಅವನು ಮೂರು ವಿಧಾನಗಳನ್ನು ಅನುಸರಿಸಿದನು ಕೆ ಸಾಮ್ರಾಜ್ಯದ ಒಂದು ವಿಸ್ತರಣಾ ನೀತಿಗೆ ಅನುಕೂಲಕರವಾಗಿತ್ತು ಈ ವಿಸ್ತರಣಾ ನೀತಿಯ ಗುರಿಯನ್ನು ಸಾಧಿಸಲು ಲಾರ್ಡ್ ವೆಲ್ಲಸ್ಲಿ ಮೂರು ವಿಧಾನಗಳನ್ನು ಅನುಸರಿಸಿದ ಅವುಗಳೆಂದರೆ ಸಹಾಯಕ ಸೈನ್ಯ ಪದ್ಧತಿ ಮೊದಲನೇದಾಗಿ ಸಹಾಯಕ ಸೈನ್ಯ ಪದ್ಧತಿ ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು ಎರಡನೇದಾಗಿ ಮೂರನೇದಾಗಿ ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವ ರಾಜ್ಯಗಳ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸುವುದು ಒಳಪಡಿಸಿಕೊಳ್ಳುವುದು ಲಾರ್ಡ್ ವೆಲ್ಲೆಸ್ಲಿ ಮೂರು ವಿಧಾನಗಳನ್ನು ಅನುಸರಿಸ್ತಾನೆ ಅವನ ಸಾಮ್ರಾಜ್ಯ ವಿಸ್ತರಣೆ ಮಾಡೋದಕ್ಕಾಗಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಎರಡನೇದು ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು ಹೊಸ ರಾಜ್ಯಗಳ ಅವಿರತ ಅದರ ಮೇಲೆ ಯುದ್ಧವನ್ನು ಮಾಡುವುದು ಮೂರನೇದು ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವಂಥ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವುದು ಅವರೇ ನೇರವಾಗಿ ತಮ್ಮ ಆಡಳಿತವನ್ನು ಮಾಡುವುದು ನ ಸಹಾಯಕ ಸೈನ್ಯ ಪದ್ಧತಿ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನು ವೆಲ್ಲೆಸ್ಲಿ ನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತಂದನು ಕೆ ಸಹಕ ಸಹನೆ ಪದ್ಧತಿಯನ್ನು ಯಾಕೆ ಜಾರಿಗೆ ತಂದ ಈ ಲಾರ್ಡ್ ವೆಲ್ಲಸ್ಲಿ ಅಂತಂದರೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಭಾರತೀಯ ರಾಜ್ಯಗಳನ್ನು ಅವರ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಸಾಯ್ಕ ಸೈನ್ಯ ಪದ್ಧತಿ ಅನ್ನುವಂಥ ನೀತಿಯನ್ನು ಲಾರ್ಡ್ ವೆಲ್ಲಸ್ಲಿ ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತಂದನು ಸಾಯ್ಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವಾಗಿದೆ ಸಹಾಯಕ ಸೈನ್ಯ ಪದ್ಧತಿ ಅಂತಂದರೆ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವಾಗಿದೆ ಕೇ ಈ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಒಂದು ಸೈನಿಕ ಸಾಯಕ ಸೈನ್ಯ ಪದ್ಧತಿ ಒಪ್ಪಂದ ಮೇಲೆ ಅದರಲ್ಲಿ ಏನೆಲ್ಲ ನಿಬಂಧನೆಗಳಿದ್ವು ಆ ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಒಂದಿದ್ದು ಭಾರತೀಯ ರಾಜ್ಯನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಬ್ರಿಟಿಷರ ಸೈನ್ಯದ ಒಂದು ತುಕಡಿಯನ್ನು ಭಾರತೀಯ ರಾಜ್ಯನು ತನ್ನ ಸ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಯಾರು ಸಹಾಯಕ ಸೈನ್ಯ ಪದ್ಧತಿಯನ್ನು ಅಂಗೀಕರಿಸಿರುತ್ತಾರೋ ಭಾರತದ ರಾಜ್ಯರು ಏನು ಮಾಡಬೇಕಂದ್ರೆ ಭಾರತೀಯ ರಾಜನಾಗಿರ್ತಕ್ಕಂಥವನು ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಂದಕ್ಕೆ ಸಹಿ ಹಾಕಿರುವಂಥ ರಾಜ್ಯನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಎರಡನೇದು ಸೇನೆಯ ವೇತನ ಮತ್ತು ನಿರ್ವಹಣಾ ವೆಚ್ಚವನ್ನು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು ಆ ಬ್ರಿಟಿಷ್ ಸೈನ್ಯದ ಸೇನೆಯ ವೇತನ ಅವರಿಗೆ ಕೊಡ ಶ್ಯಾಲ್ರಿ ಮತ್ತು ಅವರ ಸಂಪೂರ್ಣ ವೆಚ್ಚ ನಿರ್ವಹಣೆ ಅದೆಲ್ಲವನ್ನು ಕೂಡ ಭಾರತೀಯ ರಾಜ್ಯನೇ ಭರಿಸಬೇಕು ಎರಡನೇ ನಿಬಂಧನೆ ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು ಇಲ್ಲ ಅಂದರೆ ಒಂದು ಕಂದಾಯ ಪ್ರದೇಶ ಇಂತಿಷ್ಟು ಪ್ರದೇಶವನ್ನು ಅವರಿಗೆ ಬಿಟ್ಟುಕೊಡಬೇಕು ಮೂರನೇದಾಗಿ ರಾಜ್ಯನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕು ಭಾರತೀಯ ರಾಜ್ಯನ ಆಸ್ಥಾನದಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾಗಿರುವಂಥ ರಾಜ್ಯ ದೇಶೀಯ ರಾಜ್ಯ ಅವನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳಬೇಕು ನಾಲ್ಕನೇದು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯರನ್ನು ನೇಮಿಸಿಕೊಳ್ಳುವಂತಿಲ್ಲ ಬ್ರಿಟಿಷರ ಅನುಮತಿ ಇಲ್ಲದೆ ಇದೇ ಈ ರಾಜ್ಯನ ಆಸ್ಥಾನದಲ್ಲಿ ಯಾವುದೇ ಬೇರೆ ದೇಶದ ಯುರೋಪಿಯನರನ್ನು ಅವರ ಆಸ್ಥಾನದಲ್ಲಿ ನೇಮಿಸಿಕೊಳ್ಳುವಂತಿಲ್ಲ ಐದನೇದು ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿಯನ್ನು ಪಡೆದುಕೊಳ್ಳಬೇಕು ಈ ಭಾರತದ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧವನ್ನು ಮಾಡಬೇಕಂದ್ರೆ ಮತ್ತು ಸಂಧಾನವನ್ನು ಮಾಡಿಕೊಳ್ಬೇಕಂದ್ರೆ ಬ್ರಿಟಿಷ್ ಗವರ್ನರ್ ಜನರಲ್ನ ಅನುಮತಿಯನ್ನು ಪಡೆದುಕೊಳ್ಬೇಕು ಆರನೇ ನಿಬಂಧನೆ ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು ಓ ಈ ಸಹಾಯಕ ಸೈನಿಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿರುವಂಥ ರಾಜ್ಯಗಳು ಇಷ್ಟು ಈ ನಿಬಂಧನೆಗಳನ್ನು ಅಳವಡಿಸಿಕೊಳ್ಳಬೇಕಾಗಿತ್ತು ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭವಾಯಿತು ಇವರ ಸೈನಿಕ ನಿರ್ವಹಣೆ ಅವರ ವೆಚ್ಚ ಅವರ ಆಡಳಿತ ನಿರ್ವಹಣೆ ತುಂಬ ಬ್ರಿಟಿಷರಿಗೆ ಸುಲಭವಾಯಿತು ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ನಿಯಂತ್ರಣದಲ್ಲಿಡಲು ಸಾಧ್ಯವಾಯಿತು ಭಾರತೀಯ ರಾಜ್ಯಗಳನ್ನು ಆರ್ಥಿಕ ಮತ್ತು ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು ಈ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯ ಹೈದರಾಬಾದ್ ಸಂಸ್ಥಾನ ಆನಂತರ ಮೈಸೂರು ಹೌದ್ ತಂಜಾವೂರ್ ಮರಾಠ್ ಅರ್ಕಾಟ್ ಪೂನಾ ಬಿಹಾರ್ ಬಿರಾರ್ ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಈ ಒಪ್ಪಂದಕ್ಕೆ ಒಳಪಟ್ಟು ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾಗಿರುವಂಥ ರಾಜ್ಯಗಳು ಯಾವ್ಯಾವಪ್ಪ ಅಂದರೆ ಮೊದಲನೇದಾಗಿ ಹೈದರಾಬಾದ್ ಸಂಸ್ಥಾನ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಒಪ್ಪಿಕೊಂಡಂಥ ಮೊದಲ ರಾಜ್ಯ ಯಾವುದು ಅಂದರೆ ಹೈದರಾಬಾದ್ ನಿಜಾಮ ಹೈದ್ರಾಬಾದ್ ಸಂಸ್ಥಾನ ಸಾಯಕ ಸೈನ್ಯ ಪದ್ಧತಿಗೆ ಒಳಗಾದ ರಾಜ್ಯ ಯಾವುದು ಅಂದರೆ ಹೈದರಾಬಾದ್ ಸಂಸ್ಥಾನ ರಾಜ್ಯ ಯಾರಂದರೆ ಹೈದರಾಬಾದ್ ನಿಜಾಮ ಅಂತ ಹೇಳಬೇಕು ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾದ ಮೊದಲ ರಾಜ್ಯ ದೇಶೀಯ ರಾಜ್ಯ ಹೈದರಾಬಾದ್ ಸಂಸ್ಥಾನ ಆನಂತರ ಮೈಸೂರು ಹೌದು ತಂಜಾವೂರ್ ಮರಾಠ್ ಅರ್ಕಾಟ್ ಪೂನಾ ಬಿರಾರ್ ಗ್ವಾಲಿಯರ್ ಮುಂತಾದ ರಾಜ್ಯಗಳು ಈ ಒಪ್ಪಂದಕ್ಕೆ ಒಳಪಟ್ಟವು ಮರಾಠಿ ಯುದ್ಧ ಹದಿನೆಂಟುನೂರ ಮೂರರಿಂದ ಹದಿನೆಂಟುನೂರ ಐದರವರೆಗೆ ಆಯಿತು ಓಕೆ ಎರಡನೇ ಆಂಗ್ಲೋ ಮರಾಠಿ ಯುದ್ಧ ಎಲ್ಲಿಂದ ಎಲ್ಲಿವರೆಗೆ ನಡೆಯಿತು ಅಂತಂದರೆ ಹದಿನೆಂಟುನೂರ ಮೂರರಿಂದ ಹದಿನೆಂಟುನೂರ ಐದರವರೆಗೆ ನಡೆಯಿತು ಮರಾಠ್ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಈ ಯುದ್ಧಕ್ಕೆ ಕಾರಣವಾಯಿತು ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಈ ಎರಡನೇ ಆಂಗ್ಲೋ ಮರಾಠಿ ಯುದ್ಧಕ್ಕೆ ಕಾರಣವಾಯಿತು ಹೋಲ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆಯಾದರೆ ಸಿಂಧಿಯಾ ಮನೆತನದ ದೌಲತ್ ರಾವ್ ಸಿಂಧಿಯಾ ಮನೆತನದ ದೌಲತ್ ರಾವ್ ಪೇಶ್ವೆ ಎರಡನೇ ಬಾಜಿ ರಾವ್ ಇನ್ನೊಂದು ಕಡೆ ಓಕೆ ಒಂದು ಕಡೆ ಈ ವೋಳ್ಕರ್ ಮನೆತನದ ರಾವ್ ಇವನು ಒಂದು ಕಡೆಯಾಗಿದ್ದರೆ ಇವನ ವಿರುದ್ಧವಾಗಿ ಸಿಂಧಿಯಾ ಮನೆತನದ ದೌಲತ್ ರಾವ್ ಸಿಂಧಿಯಾ ಮನೆತನದ ಆಗಿರತಕ್ಕಂಥ ದೌಲತ್ ರಾವ್ ಪೇಶ್ವೆಯಾಗಿರತಕ್ಕಂಥ ಎರಡನೇ ಬಾಜಿರಾವ್ ಇನ್ನೊಂದು ಕಡೆಯಾಗಿದ್ದರು ಹದಿನೆಂಟುನೂರ ಎರಡರಲ್ಲಿ ವೋಲ್ಕರ್ ಸೈನ್ಯವು ಸಿಂಧಿಯಾ ಮತ್ತು ಪೇಶ್ವೆ ಸೈನ್ಯವನ್ನು ಸೋಲಿಸಿತು ಈ ವೋಲ್ಕರ್ ಮನ ಮನೆತನದ ಯಶವಂತರಾವ್ ಹದಿನೆಂಟುನೂರ ಎರಡರಲ್ಲಿ ಸಿಂಧಿಯಾ ಮತ್ತು ಎರಡನೇ ಬಾಜಿರಾವ್ನನ್ನು ಸೋಲಿಸಿತು ಸೈನ್ಯ ಪೇಶ್ವೆ ಬ್ರಿಟಿಷರ ಸಹಾಯವನ್ನು ಯಾಚಿಸಿದನು ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲು ಅವಕಾಶ ಸಿಕ್ಕಿತು ಪೇಶ್ವೆಯು ಬೆಸ್ಸಿನ್ ಒಪ್ಪಂದಕ್ಕೆ ಸೈ ಹಾಕುವ ಮೂಲಕ ಸೈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದನು ಓಕೆ ಸಾಯ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಂಥ ಪೇಶ್ವೆ ಯಾರು ಅಂತಂದರೆ ಎರಡನೇ ಬಾಜಿರಾವ್ ಯಾವ ಒಪ್ಪಂದವನ್ನು ಮಾಡಿಕೊಂಡ್ರು ಅಂತಂದರೆ ಬೆಸ್ಸಿನ್ ಒಪ್ಪಂದ ಒಪ್ಪಂದಕ್ಕೆ ಸೈ ಹಾಕುವ ಮೂಲಕ ಈ ಎರಡನೇ ಬಾಜಿರಾವ್ ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಿದನು ಪೇಶ್ವೆಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ್ದನ್ನು ವಿರೋಧಿಸಿ ಓಳ್ಕರ್ ಭೋಸ್ಲೆ ಸಿಂಧಿಯಾ ಮೊದಲಾದ ಮರಾಠ ಮನೆತನಗಳು ಒಗ್ಗೂಡಿದವು ಯಾರ್ಯಾರಂದರೆ ಯಾರ್ಯಾರು ವಿರೋಧಿಸಿದರು ಈ ಸಹಾಯಕ ಸೈನ್ಯ ಪದ್ಧತಿಯಿಂದ ಮರಾಠರಲ್ಲಿ ಒಳಕರ್ ಬೋಸ್ಲೆ ಸಿಂಧಿಯಾ ಈ ಮೊದಲಾದ ಮರಾಠ ಮನೆತನಗಳು ಸಹಾಯಕ ಸೈನ್ಯ ಪದ್ಧತಿಯನ್ನು ವಿರೋಧಿಸಿದ್ವು ಹದಿನೆಂಟುನೂರ ಮೂರರಿಂದ ಹದಿನೆಂಟುನೂರ ಐದರವರೆಗೆ ಮರಾಠ ಮನೆತನಗಳ ಸೇನೆಯನ್ನು ವೆಲ್ಲೆಸಲೆಯು ಅನೇಕ ಯುದ್ಧಗಳಲ್ಲಿ ಮಣಿಸಿದನು ಆದರೆ ಅವರ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತ್ತು ಆ ಯುದ್ಧಗಳಿಂದ ಈ ಕಂಪನಿ ಬ್ರಿಟಿಷ್ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಯಿತು ಇದರಿಂದ ತೀವ್ರ ಟೀಕೆಗೆ ಒಳಗಾದ ವೆಲ್ಲೆಸಲೆಯೂ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಸ್ವದೇಶಕ್ಕೆ ಮರಳಿದನು ಈ ವೆಲ್ಲೆಸ್ಲಿ ಏನು ಮಾಡ್ತಾನೆ ಈ ಮರಾಠಿ ಯುದ್ಧಗಳನ್ನು ಮಾಡಿ ಈ ಬ್ರಿಟಿಷ್ ಕಂಪನಿಗೆ ಭಾಳಷ್ಟು ಸಾಲದ ಹೊರೆ ಹೆಚ್ಚಾಯಿತು ಇದರಿಂದ ತೀ ತೀವ್ರ ಟೀಕೆಗೆ ಒಳಗಾಗಿರತಕ್ಕಂಥ ಈ ವೆಲ್ಲೆಸ್ಲಿ ಏನು ಮಾಡ್ತಾನೆ ತನ್ನ ಹುದ್ದೆಗೆ ಬ್ರಿಟಿಷ್ ಗವರ್ನರ್ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಅವನು ಇಂಗ್ಲೆಂಡ್ಗೆ ಮರಳುತ್ತಾನೆ ಇದರಿಂದ ಆ ಪ್ರದೇಶದಲ್ಲಿ ತಾತ್ಕಾಲಿಕ ಶಾಂತಿ ನೆಲೆಸಿತು ಮೂರನೇ ಆಂಗ್ಲೋ ಮರಾಠಿ ಯುದ್ಧ ಇದು ಹದಿನೆಂಟುನೂರ ಹದಿನೇಳರಿಂದ ಹದಿನೆಂಟುನೂರ ಹದಿನೆಂಟರವರೆಗೆ ನಡೆಯಿತು ಮೂರನೇ ಆಂಗ್ಲೋ ಮರಾಠಿ ಯುದ್ಧ ಎಲ್ಲಿಂದೆಲ್ಲಿಯವರೆಗೆ ನಡೆಯಿತು ಹದಿನೆಂಟುನೂರ ಹದಿನೇಳರಿಂದ ಹದಿನೆಂಟುನೂರ ಹದಿನೆಂಟರವರೆಗೆ ಮೂರನೇ ಆಂಗ್ಲೋ ಮರಾಠಿ ಯುದ್ಧ ನಡೆಯಿತು ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನವನ್ನು ನಡೆಸಿದವು ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದ ಒಂದು ಪ್ರಯತ್ನವನ್ನು ನಡೆಸಿದವು ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಿಗೊಳ್ಳಲು ಅವಣಿಸುತ್ತಿದ್ದನು ಎರಡನೇ ಬಾಜಿರಾಯ್ ಈ ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಿಗೊಳ್ಳುವುದಕ್ಕಾಗಿ ಅವನಿಸುತ್ತಿದ್ದನು ಹದಿನೆಂಟುನೂರ ಹದಿನೇಳರಲ್ಲಿ ಪೇಶ್ವೆಯು ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ಮಾಡಿ ದಾಳಿ ನಡೆಸಿ ಸುಟ್ಟನು ಈ ಹದಿನೆಂಟುನೂರ ಹದಿನೇಳರಲ್ಲಿ ಪೇಶ್ವೆ ಏನ್ಮಾಡ್ತಾನೆ ಎರಡನೇ ಬಾಜಿರಾಯ್ ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿಯನ್ನು ನಡೆಸಿ ಅದನ್ನು ಸು ಸುಡ್ತಾನೆ ನಾಗಾಪುರದ ಅಪ್ಪ ಸಾಹೇಬ್ ಮತ್ತು ಮಲ್ಲಾರಾವ್ ರಾವ್ ಒಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆಯಂತು ನಿ ದಂಗೆ ಎದ್ದು ಸೋತರು ನಾಗಾಪುರದ ಅಪ್ಪ ಸಾಹೇಬ್ ಮಲ್ಲಾರಾವ್ ಹೋಳ್ಕರ್ ಇವರು ಕೂಡ ಬ್ರಿಟಿಷರ ವಿರುದ್ಧ ದಂಗೆದಿದ್ರು ಬಟ್ ಇವರ ಸೋತರು ಅಂತಿಮವಾಗಿ ಎರಡನೇ ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ ಹದಿನೆಂಟುನೂರ ಹದಿನೆಂಟರಲ್ಲಿ ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಸೋತು ಶರಣಾದನು ಎರಡನೇ ಎರಡನೇ ಬಾಜಿರಾಯ್ ಹದಿನೆಂಟುನೂರ ಹದಿನೆಂಟರಲ್ಲಿ ಈ ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಬ್ರಿಟಿಷರ ವಿರುದ್ಧ ಸೋಲ್ತಾನೆ ಸೋತು ಶರಣಾಗಿ ಬಿಡ್ತಾನೆ ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿದ ನಂತರ ಎರಡನೇ ಬಾಜಿರಾಯ್ ಸೋತ ಮೇಲೆ ಬ್ರಿಟಿಷರು ಮರಾಠರಲ್ಲ ಮರಾಠರಲ್ಲಿ ಅತಿ ಪ್ರಮುಖವಾಗಿರುವಂಥ ಈ ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿದರು ಬ್ರಿಟಿಷರು ಎಷ್ಟನೇ ಆಂಗ್ಲೋ ಮರಾಠಿ ಯುದ್ಧದಲ್ಲಿ ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿದರು ಅಂದರೆ ಮೂರನೇ ಆಂಗ್ಲೋ ಮರಾಠಿ ಯುದ್ಧದಲ್ಲಿ ಎರಡನೇ ಬಾಜಿರಾಯನು ಸೋತ ನಂತರ ಈ ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿದರು ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದರು ಬದಲಿಗೆ ಶಿವಾಜಿಯ ವಂಶಸ್ಥ ಪ್ರತಾಪ ಸಿಂಹನನ್ನು ಶಿವಾಜಿಯ ವಂಶಸ್ಥನಾಗಿರ್ತಕ್ಕಂಥ ಪ್ರತಾಪ ಸಿಂಹನನ್ನು ಒಂದು ಸಣ್ಣ ರಾಜ್ಯ ಸತಾರದಲ್ಲಿ ಸತಾರದಲ್ಲಿ ಪ್ರತಿಷ್ಠಾಪಿಸಿ ಮರಾಠ ಸಾಂಪ್ರದಾಯಿಕ ಮುಖಂಡನಾಗಿಸುವ ಮೂಲಕ ಮರಾಠರ ಪ್ರತಿರೋಧವನ್ನು ಈ ಬ್ರಿಟಿಷರು ನಿಗ್ರಹಿಸಿದರು ಶಿವಾಜಿಯ ವಂಶಸ್ಥನಾಗಿರತಕ್ಕಂಥ ಪ್ರತಾಪಸಿಂಹನನ್ನು ಸಣ್ಣ ರಾಜ್ಯ ಸತಾರದಲ್ಲಿ ಪ್ರತಿಷ್ಠಾಪಿಸಿ ಮರಾಠ ಮರಾಠರೊಂದು ಸಾಂಪ್ರದಾಯಿಕ ಮುಖಂಡನಾಗಿಸುವ ಮೂಲಕ ಮರಾಠರ ಪ್ರತಿರೋಧವನ್ನು ಈ ಬ್ರಿಟಿಷರು ನಿಗ್ರಹಿಸಿದರು